डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानो होसदुर्ग राघु। ಹೊಸದುರ್ಗ ನಗರದ ಪ್ರತಿಷ್ಠಿತ ಶ್ರೀ ವಿನಾಯಕ ಹಾಸ್ಪಿಟಲ್ನಲ್ಲಿ ಸ್ಕ್ಯಾನಿಂಗ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ಉದ್ಘಾಟಿಸಲಾಯಿತು. ಈಗಾಗಲೇ ತಾಲೂಕಿನಾದ್ಯಂತ ತಾಯಿ ಮತ್ತು ಮಕ್ಕಳ ಆರೈಕೆಯಲ್ಲಿ ಉತ್ತಮ ಹೆಸರು ಗಳಿಸುತ್ತಿರುವ ಶ್ರೀ ವಿನಾಯಕ ಹಾಸ್ಪಿಟಲ್ನಲ್ಲಿ ಇದೀಗ ನೂತನವಾಗಿ ಸ್ಕ್ಯಾನಿಂಗ್ ಮತ್ತು ಡಯಾಗ್ನೋಸ್ಟಿಕ್ ಕೇಂದ್ರವನ್ನು ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರ ಉಪಸ್ಥಿತಿಯಲ್ಲಿ ಉದ್ಘಾಟಿಸಲಾಗಿದೆ. ಬೆಣ್ಣೆದೋಸೆ ಸತ್ಯಣ್ಣ ಅಂದ್ರೆ ಬೆಣ್ಣೆದೋಸ ಹೋಟ್ಲು, ಸತ್ಯಣ್ಣ ಅಂದ್ರೆ ಬೆಣ್ಣೆದೋಸ ಹೋಟ್ಲು ಅಂತ ಹೇಳಿ ಅದೊಂಥರ ಹೆಸರು ಗಳಿಸಿದ್ದಾರೆ. ಅವರ ಪ್ರೀತಿ ಪಾತ್ರನಾಗಿ, ಪ್ರೀತಿಯ ಪುತ್ರನಾಗಿ ವಿನಾಯಕ ಅವರು ಮತ್ತು ತಮ್ಮ ಶಿಕ್ಷಣ ವೈದ್ಯಕೀಯ ಶಿಕ್ಷಣವನ್ನು ಮುಗಿಸ್ಕೊಂಡು ಬಂದ ನಂತರ ವಾಸ್ತವದಲ್ಲಿ ವಿನಾಯಕ ಸ್ಕ್ಯಾನಿಂಗ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ಜೊತೆ ವಿನಾಯಕ ಆಸ್ಪತ್ರೆ ಪ್ರಾರಂಭ ಆಯಿತು. ಇಂಥ ಒಂದು ಒಳ್ಳೆ ಈಗಾಗಲೇ ಎಲ್ಲರೂ ಕೂಡ ಹೇಳಿದರು, ಈ ಸ್ಕ್ಯಾನಿಂಗ್ ಸೆಂಟರ್ ಮತ್ತು ಡಯಾಗ್ನೋಸ್ಟಿಕ್ ಸೆಂಟ್ರು ಏನಾದರೂ ತಕ್ಷಣ ಕಾಯಿಲೆ ಏನಾಗಿದೆ, ಕಾಯಿಲೆನ ಗುರುತಿಸಿ ಅದಕ್ಕೆ ಕಾಯಿಲೆಗೆ ಅನುಗುಣವಾದಂಥ ಚಿಕಿತ್ಸೆ ಕೊಡೋದು ಕಷ್ಟ ಆಗಿತ್ತು. ನಾವು ಇಲ್ಲಿಂದ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಹೋಗೋಷ್ಟೊತ್ತಿಗೆ 2 ಗಂಟೆ 3 ಗಂಟೆಗಳು ಕಾಲಾವಕಾಶ ಬೇಕಾಗೋದು. ಆದರೆ ರೋಗ ಉಲ್ಬಣ ಆದಾಗ ಆ ರೋಗಿಯ ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಯಾವ ಸಂಪತ್ತನ್ನಾದರೂ ಸಂಪಾದನೆ ಮಾಡ್ಬೋದು, ಆದರೆ ಆರೋಗ್ಯ ಸಂಪತ್ತನ್ನು ಸಂಪಾದನೆ ಮಾಡೋದು ಕಷ್ಟ. ಇವತ್ತು ಹಣ ಇದ್ದಂಗಿದ್ರೆ ಶಿವಸ್ವಾಮಿಯವ್ರ ಬ್ಯಾಂಕಿಗೆ ಅರ್ಜಿ ಹಾಕಿ ಸಾಲ ತಗೋಬೋದು, ಅಥವಾ ಗೋಲ್ಡ್ ಬೇಕು ಅಂತಂದರೆ ಎಲ್ಲಿ ಬೇಕಾದ್ರೆ ತರ್ಬೋದು. ಏನೆಲ್ಲ ಮಾರ್ಕೆಟ್ ಸಿಗುತ್ತೆ ಎಲ್ಲ ಸಿಗುತ್ತೆ. ಆದರೆ ವೈದ್ಯಕೀಯ ಸವಲತ್ತು ಕೆಲವೇ ಸ್ಥಳಗಳಲ್ಲಿ ಸಿಗ್ತದೆ, ಅದು ವಿನಾಯಕ ಆಸ್ಪತ್ರೆಗಳಲ್ಲಿ. ಹೊಸದುರ್ಗ ತಾಲೂಕು ಕೇಂದ್ರವಾಗಿದ್ದರೂ ಇದುವರೆಗೂ ಈ ಆಧುನಿಕ ಸೌಲಭ್ಯವು ದೊರಕದೆ ಎಷ್ಟೋ ಬಾರಿ ಸೂಕ್ತ ಚಿಕಿತ್ಸೆ ದೊರೆಯದೆ ಪರದಾಡುವ ಪರಿಸ್ಥಿತಿ ಎದುರಾಗುತ್ತಿತ್ತು. ಇದೀಗ ಈ ಸೌಲಭ್ಯವು ನಗರದಲ್ಲೇ ಲಭ್ಯವಿರುವುದರಿಂದ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ವಿನಾಯಕ ಹಾಸ್ಪಿಟಲ್ನ ಮುಖ್ಯಸ್ಥರಾದ ಡಾಕ್ಟರ್ ವಿನಾಯಕರವರು ಮನವಿ ಮಾಡಿದ್ದಾರೆ. ಹೊಸದುರ್ಗ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಸಿ ಟಿ ಸ್ಕ್ಯಾನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಸಿ ಟಿ ಸ್ಕ್ಯಾನ್, ಈಗ ಸಿ ಟಿ ಸ್ಕ್ಯಾನ್ ಬೇಕು ಅಂತ ಎಷ್ಟೊಂದು ಜನ ಈ ಹೊಸದುರ್ಗದಿಂದ ಡಿಸ್ಟ್ರಿಕ್ಟ್ ಲೆವೆಲ್, ಶಿವಮೊಗ್ಗ, ದಾವಣಗೆರೆ ಈ ಥರ ತುಂಬ ಜನ, ದುರ್ಗ ಈ ಥರ ತುಂಬ ಕಡೆ ಹೋಗ್ತಾಯಿದ್ರು. ಸೊ ಈ ಸಿ ಟಿ ಸ್ಕ್ಯಾನ್ ವ್ಯವಸ್ಥೆ ಈಗ ಹೊಸದುರ್ಗ ನಗರದಲ್ಲೇ ಇರೋದ್ರಿಂದ ಈಗ ಬೇರೆ ಕಡೆ ಎಲ್ಲೂ ಹೋಗದೆ ಇಲ್ಲೇ ಚಿಕಿತ್ಸೆ ಪಡಿಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವ್ಯವಸ್ಥೆಯಿಂದ ಹೊಸದುರ್ಗದ ನಗರದ ಎಲ್ಲ ಜನತೆಗಳಿಗೆ ಅಥವಾ ಹೊರಗಡೆಯಿಂದ ಬರೋ ರೋಗಿಗಳಿಗೆ ಎಲ್ಲರಿಗೂ ಉಪಯುಕ್ತವಾಗಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ಸಿ ಟಿ ಸ್ಕ್ಯಾನ್ ಸ್ಟಾರ್ಟ್ ಮಾಡೋ ಉದ್ದೇಶ ಏನು ಅಂತಂದರೆ,
ಕೆಲವೊಂದು ರೋಗಗಳಿಗೆ ಕೆಲವೊಂದು ನಿಮಿಷ ಗೋಲ್ಡನ್ ಆರ್ಸ್ ಅಂತ ಇರುತ್ತೆ. ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟೇ ಆಗಲಿ ಸರಿ, ಅಥವಾ ಸ್ಟ್ರೋಕ್ ಆಗೋದಕ್ಕೆ ಆಗಲಿ, ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಗೋಲ್ಡನ್ ಆರ್. ಆ ಗೋಲ್ಡನ್ ಆರ್ ಪೀರಿಯಡಲ್ಲಿ ನಾವು ಅದನ್ನು ಕಂಡುಹಿಡಿದು ಆ ರೋಗನ ಅದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ನಾವು ಈ ಹೊಸದುರ್ಗದಿಂದ ಶಿವಮೊಗ್ಗ, ಚಿತ್ರದುರ್ಗ ಅಥವಾ ದಾವಣಗೆರೆಗೆ ಕಳಿಸ್ಬೇಕು ಅಂತಂದರೆ 2-2.5 ಗಂಟೆ ಮಿನಿಮಮ್ ಬೇಕು. ಆ ಗೋಲ್ಡನ್ ಪೀರಿಯಡ್ ಆ ಹೋಗೋ ಅಷ್ಟರಲ್ಲೇ ಮುಗಿದೋಗುತ್ತೆ. ಸೊ ನಮ್ಮ ಕೈಯಲ್ಲಿ ಎಷ್ಟು ಹೆಲ್ಪ್ ಆಗಬಹುದೋ ಅಷ್ಟು ಹೆಲ್ಪ್ ಮಾಡುವ ಅನ್ನೋ ಒಂದು ಉದ್ದೇಶದಿಂದ ನಾವು ಸಿ ಟಿ ಸ್ಕ್ಯಾನ್ ಇಲ್ಲಿಂದ ನಮಗೆ ಆ ಗೋಲ್ಡನ್ ಆ ಪೀರಿಯಡ್ ಮಿಸ್ ಆಗಬಾರ್ದು, ಆ 2.5 ಅವರಲ್ಲಿ ಏನು ಗೋಲ್ಡನ್ ಪೀರಿಯಡ್ ಮಿಸ್ ಆಗಬಾರ್ದು ಅಂತ ಏನು ನಮ್ಮ ಉದ್ದೇಶದಿಂದ ಇತ್ತು, ಆದ್ದರಿಂದ ನಾವು ಸಿ ಟಿ ಸ್ಕ್ಯಾನಿಗೆ ಓಪನಿಂಗಿಗೆ ಅಂತ ಅಂದ್ಬಿಟ್ಟು ನಾವು ಒಂದು ಇನ್ಸ್ಟಾಲ್ ಮಾಡಿಸಿದ್ದೀವಿ. ಈ ಒಂದು ಸೌಲಭ್ಯವನ್ನು ಎಲ್ಲರೂ ಉಪಯೋಗ ಮಾಡಿಕೊಳ್ಬೇಕು, ಎಲ್ಲರೂ ಯೂಸ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಆಧುನಿಕ ಸೌಲಭ್ಯವುಳ್ಳ ಈ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪ, ಮಾಜಿ ಶಾಸಕರಾದ ಟಿಎಚ್ ಬಸವರಾಜ್, ದೇವಾಂಗ ಸಮುದಾಯದ ಅಧ್ಯಕ್ಷ ಡಿಆರ್ ಗೋವಿಂದರಾಜು, ಹಂಜಿ ಶಿವಸ್ವಾಮಿ, ವೈದ್ಯಾಧಿಕಾರಿ ಡಾಕ್ಟರ್ ಸಂಜಯ್, ಡಾಕ್ಟರ್ ರಾಘವೇಂದ್ರ ಪ್ರಸಾದ್, ಮುಸ್ಲಿಂ ಸಮುದಾಯದ ಮುಖಂಡರಾದ ಅಬ್ದುಲ್ ಬಶೀರ್, ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಯಾವುದೇ ಒಂದು ಪ್ರಾಣ ಪ್ರಾಣವನ್ನ ಉಳಿಸುವಾಗ ಟೈಮ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಪ್ರಾಣ ಏನು ಉಳಿಸಬೇಕಾಗಿರುವಂತ ವೈದ್ಯರಿಗೆ ಈ ಒಂದು ಬಲಗೈ ಅಂತ ಹೇಳ್ಬೋದು, ಏನು ನಮ್ಮ ಡಯಾಗ್ನೋಸ್ಟಿಕ್ಸ್ಗಳು. ಆ ಒಂದು ವಿಚಾರದಲ್ಲಿ ಮುಖ್ಯವಾಗಿ ಏನು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಮತ್ತು ಸ್ಟ್ರೋಕ್ ಅಂತ ಏನ್ ಹೇಳ್ತೀವಿ, ಸೆರೆಬ್ರೋವಾಸ್ಕ್ಯುಲರ್ ಆಕ್ಸಿಡೆಂಟ್ಸ್, ಈ ತರ ಒಂದು ಕಾಯಿಲೆಗಳಿಗೆ ಮತ್ತೆ ಮುಂದೆ ನಮ್ಮನ್ನ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಾಡಿರುವ ಕರೋನಾ, ಈ ಕರೋನಾ ಅಂತ ಸಮಸ್ಯೆಗಳಿಗೆ ಸಿ ಟಿ ಸ್ಕ್ಯಾನ್ ಏನಿದೆ ಒಂದು ನಮಗೆ ಉತ್ತಮ ಸಾಧಕ. ಆ ಸಾಧಕವನ್ನ ಒಂದು ಈ ಒಂದು ಲೋಕಲ್ ಆಗಿ ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಇನ್ಸ್ಟಾಲ್ ಮಾಡಬೇಕು, ಅದನ್ನ ಮೇಂಟೈನ್ ಮಾಡಬೇಕು, ಅಲ್ಲಿ ಬರುವಂತ ರೋಗಿಗಳಿಗೆ ಉತ್ತಮ ಸೇವೆ ನೀಡಬೇಕು ಅಂತಂದ್ರೆ ನಂದೊಂದೇ ವರ್ಡ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಗಟ್ಟಿಸ್ಬೇಕು ಅಂತ ಹೇಳ್ತೀವಿ. ಯಾಕಂತಂದ್ರೆ ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ ವೈದ್ಯರು ಬೇಕು, ಅದಕ್ಕೆ ಬೇಕಾದಂತ ತಂತ್ರಜ್ಞರು ಬೇಕು, ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಆರ್ಥಿಕ ಸಹಾಯ ಏನಿದೆ ಬಹಳ ಒಂದು ಸಣ್ಣ ಪುಟ್ಟದ್ದು ಸಣ್ಣ ಪುಟ್ಟದಾಗಿ ಆಗುತ್ತೆ ಅನ್ನೋದೆಲ್ಲ ಇಲ್ಲ, ಇದು ಬಹಳ ಅತಿ ಹೆಚ್ಚು ಖರ್ಚಾಗುವಂತ ಒಂದು ಸಲಕರಣೆ ಇದೆ. ಈ ಒಂದು ದೊಡ್ಡ ವಿಚಾರಕ್ಕೆ ಕೈ ಹಾಕ್ಬಿಟ್ಟು ಏನು ವಿನಾಯಕ ಸಂಸ್ಥೆ ಏನಿದೆ, ಮೊದಲನೇದಾಗಿ ವಿನಾಯಕ ಮಕ್ಕಳ ಆಸ್ಪತ್ರೆ ಆಯಿತು, ನೆಕ್ಸ್ಟ್ ತಾಯಿ ಮಕ್ಕಳ ಆಸ್ಪತ್ರೆ ಆಯಿತು, ಅದೇ ರೀತಿ ಈಗ ಸ್ಕ್ಯಾನಿಂಗ್ ಮತ್ತು ಡಯಾಗ್ನೋಸ್ಟಿಕ್ಸ್ ಅಲ್ಲಿ ಉತ್ತಮ ಹೆಸರನ್ನು ಈ ಒಂದು ತಾಲೂಕಿನಲ್ಲಿ ಸೇವೆ ನೀಡುತ್ತಾ ಎಲ್ಲ ಜನತೆಗೆ ಒಳ್ಳೆಯದಾಗಲಿ, ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇವರು ಇನ್ನು ಉತ್ತಮ ಸೇವೆಯನ್ನು ನೀಡಿ ಈ ಒಂದು ತಾಲೂಕಿನ ವೈದ್ಯಕೀಯ ಸೇವೆಗೆ ಖಾಸಗಿ ಮತ್ತು ಸರ್ಕಾರಿ ಸಹಭಾಗಿತ್ವದಲ್ಲಿ ಇಲ್ಲಿರುವ ಸಾರ್ವಜನಿಕರಿಗೆ ಉತ್ತಮ ಸೇವೆಗಳನ್ನು ನೀಡಲಿ, ಅದಕ್ಕೆ ಎಲ್ಲಾ ರೀತಿಯ ಒಂದು ಕೋಆಪರೇಷನ್ ಅನ್ನ ನಮ್ಮ ಸರ್ಕಾರಿ ಸಂಸ್ಥೆಯ ಪರವಾಗಿ ನಾವು ಕೂಡ ನೀಡ್ತೇವೆ. ಯಾಕಂದ್ರೆ ಒಂದು ರೋಗಿಯ ತಾವು ಬದುಕಿನ ವಿಚಾರದಲ್ಲಿ ಎಲ್ಲರೂ ಕೋಆಪರೇಷನ್ ಆಗಿ ಕೆಲಸವನ್ನ ಮಾಡಲೇಬೇಕಾಗುತ್ತೆ. ಆ ಒಂದು ವಿಚಾರದಲ್ಲಿ ವಿನಾಯಕ್ ಅವರು ನಾವು ಈ ಒಂದು ಈ ತರ ಡಯಾಗ್ನೋಸ್ಟಿಕ್ಸ್ ಮಾಡ್ತೀನಿ ಅಂತ ನನ್ನಲ್ಲಿ ಕೆಲವೊಂದು ಸಮಯದಲ್ಲಿ ಮಾತನಾಡಿದಾಗ ನಾನಂದೆ ಬಹಳ ಕಷ್ಟ, ಆದ್ರೂ ಕಷ್ಟ ಅನ್ನೋ ವರ್ಡ್ ಅನ್ನ ಕೇಳಿಲ್ಲ ಅವರು, ಆಗ್ಬೋದು ಕೆಲಸ ಮಾಡ್ಬೋದು ಅಂತ ಹೇಳಿದ್ರಿಂದ ಪಾಸಿಟಿವ್ ಆಗಿ ತಗೊಂಡ್ರು, ಕಷ್ಟ ಅನ್ನೋದನ್ನ ಸೈಡಿಗೆ ತಂದುಬಿಟ್ಟು ಅವರು ಒಳ್ಳೆ ಧೈರ್ಯ ಮಾಡಿದ್ದಾರೆ, ಅದನ್ನ ಸಾಧನೆ ಅಂತಾನೆ ಗುರುತಿಸಬಹುದು. ಈ ಒಂದು ಸಾಧನೆ ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಬೆಳೆಯಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.